ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ತಾಯಿ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ನೂತನ ನ್ಯಾಯಾಧೀಶರು. ಆಸ್ಪತ್ರೆಯ ಇಂಚಿಂಚು ಪರಿಶೀಲನೆ. ಶೌಚಾಲಯ, ಬಿಸಿ ನೀರಿಗೆ ಸಮಸ್ಯೆಯಿಂದ ರೋಗಿಗಳು. ಬೆಟ್ಟದ ತಪ್ಪಲಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಾಯತ್ರಿ ದೇಗುಲಕ್ಕೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ. ಬೆಟ್ಟದಲ್ಲಿ ಹರಿದು ಹೋಗುವ ನೀರನ್ನ ಮಳೆ ಕೊಯ್ಲು ಮೂಲಕ ಪಟ್ಟಣಕ್ಕೆ ನೀರು ಒದಗಿಸುವ ಯೋಜನೆಗೆ ಒತ್ತು. ಡ್ಯೂಟಿ ಬಿಟ್ಟು ಎಣ್ಣೆ ಪಾರ್ಟಿ ಮಾಡಿದ ಕೆಪಿಟಿಸಿಎಲ್ ಇಂಜಿನಿಯರ್ಗಳು. ಮತ್ತಿನಲ್ಲಿ ಬಟ್ಟೆ ಬಿಚ್ಚಿಕೊಂಡು ರೌಡಿಗಳಂತೆ ಕಾಳಗ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಮಳೆ ಬಿದ್ದು ಇಳೆ ತಂಪು. ಚುರುಕುಗೊಂಡ ಕೃಷಿ ಚಟುವಟಿಕೆ. ತಾಲೂಕಿಗೆ ಬೇಕಾಗುವಷ್ಟೇ ಬೀಜ ಗೊಬ್ಬರ ದಾಸ್ತಾನಿದೆ ಎಂದ ಕೃಷಿ ಇಲಾಖೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದ ಅರುಣಾ ಕುಮಾರಿ ಅವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಆಸ್ಥಾನಕ್ಕೆ ಜಿಲ್ಲಾ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಉಮೇಶ್ ಬಂದಿದ್ದು ನಿನ್ನೆ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಡ್ಯೂಟಿಗೆ ಸೇರಿದ ಮರುದಿನವೇ ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಓಪನ್ ಆಗಿದ್ದೇ ತಡವಾಗಿ. ಅಳೆದು ತೂಗಿ ಓಪನ್ ಆದ ಆಸ್ಪತ್ರೆಯಲ್ಲಿ ಆಗಲೇ ಸಮಸ್ಯೆಗಳು ಪ್ರಾರಂಭವಾಗಿವೆ. ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಹುದ್ದೆಗೆ ನಿನ್ನೆ ತಾನೇ ವರ್ಗಾವಣೆಯಾಗಿ ಬಂದಿರುವ ನ್ಯಾಯಾಧೀಶ ಉಮೇಶ್ ಹೆಚ್ಕೆ ಇವತ್ತು ಇನ್ಚಾರ್ಜ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಜೊತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ಆಸ್ಪತ್ರೆಯ ಇಂಚಿಂಚು ಪರಿಶೀಲಿಸಿದರು. ಕೆಲವು ಕಡೆ ಹಾಸಿಗೆಯಿಂದ ತೆಗೆದ ಬಟ್ಟೆಗಳ ಗುಡ್ಡೆ ಗುಡ್ಡೆ ಬಿದ್ದಿದ್ವು. ಶೌಚಾಲಯದ ತುಂಬಾ ಹಳೆ ಸಾಮಾನು ತುಂಬಲಾಗಿದೆ. ರೋಗಿಗಳನ್ನ ವಿಚಾರಣೆ ಮಾಡಿದರೆ ಆಸ್ಪತ್ರೆಯಲ್ಲಿ ಬಿಸಿ ನೀರೇ ಬರ್ತಿಲ್ಲ ಅಂತ ದೂರುತ್ತಿದ್ದಾರೆ. ಇದೆಲ್ಲವನ್ನ ಪರಿಶೀಲಿಸಿದ ನಂತರ ಈ ನ್ಯೂಸ್ ಟಿವಿಗೆ ಮೊದಲ ಪ್ರತಿಕ್ರಿಯೆ ನೀಡಿದ ನ್ಯಾಯಾಧೀಶರು, ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇರುವ ಸಿಬ್ಬಂದಿ ಶೌಚಾಲಯ ನಿರ್ವಹಣೆ ಮಾಡಿಲ್ಲ, ಬಿಸಿ ನೀರು ಕೊಡ್ತಿಲ್ಲ ಎಂದು ರೋಗಿಗಳೇ ಹೇಳುತ್ತಿದ್ದಾರೆ. ಉಳಿದಂತೆ ಎಲ್ಲವೂ ಸರಿಯಾಗಿದೆ ಎಂದರು. ನಮ್ದು ಇದು ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡ್ಯೂಟಿ ಕ್ಯಾಸ್ಟೆಡ್ ಅಂಡರ್ ಕಾಲ್ಸಾ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ. ವಿ ಹ್ಯಾವ್ ಟು ವಿಸಿಟ್ ದಿ ಹಾಸ್ಪಿಟಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ದಿ ಆ್ಯಂಡ್ ರಿಪೋರ್ಟ್ ದಿ ಸೇಮ್ ಟು ದಿ ಆನರಬಲ್ ಹೈಕೋರ್ಟ್ ಆ್ಯಂಡ್ ಕಾಲ್ಸಾ. ಸೊ ಹಾಗಾಗಿ ನಾವು ವಿಸಿಟ್ ಮಾಡಿದಾಗ ಒಂದೆರಡು ಸಣ್ಣ ಪುಟ್ಟ ನ್ಯೂನ್ಯತೆಗಳು, ಬಿಸಿನೀರು ಕೊಡಲಿಲ್ಲ ಅಂತೇಳಿ ಒಂದು ಹೇಳಿದ್ರು. ಅದಕ್ಕೆ ಇನ್ಸ್ಟ್ರಕ್ಟ್ ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗ ರಿಪೋರ್ಟ್ ಮಾಡಿ ಅಂತ. ಆ್ಯಸ್ ಫಾರ್ ಆಸ್ ಅದರ್ ಫೆಸಿಲಿಟೀಸ್ ಆರ್ ಕನ್ಸರ್ನ್ಡ್ ಪೇಷಂಟ್ಸ್ ಹ್ಯಾವ್ ನಾಟ್ ಕಂಪ್ಲೈಂಟ್ ಎನಿ ಅದರ್ ಥಿಂಗ್ಸ್. ಸೊ ಈವನ್ ಅದರ್ವೈಸ್ ವಿ ಹ್ಯಾವ್ ಡೈರೆಕ್ಟೆಡ್ ಟು ಮೇಂಟೈನ್ ವಿತ್ ರಿಗಾರ್ಡ್ ಟು ಟಾಯ್ಲೆಟ್ಸ್ ಬಗ್ಗೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ. ಅದನ್ನೆಲ್ಲ ದೇ ಹ್ಯಾವ್ ಟು ಟೇಕ್ ಕೇರ್ ಮೇಡಮ್, ಅದನ್ನು ಸ್ವಲ್ಪ ಟೇಕ್ ಕೇರ್ ತೊಗೊಂಡು ಮಾಡಿ, ಬಿಸಿ ನೀರು ಬಗ್ಗೆ ದಯಮಾಡಿ ಅದನ್ನು ಹೇಳಿ. ಈ ವೇಳೆ ಜಿಲ್ಲಾಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ, ಡಾಕ್ಟರ್ ವಿಜಯಲಕ್ಷ್ಮಿ, ಡಾಕ್ಟರ್ ರವಿಕುಮಾರ್, ಪ್ಯಾನಲ್ ಅಡ್ವೊಕೇಟ್ ಮಂಜುನಾಥ್, ಸೌಜನ್ಯ ಗಾಂಧಿ ಸೇರಿದಂತೆ ಮತ್ತಿತರರು ಜೊತೆಗಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗಾಯತ್ರಿ ದೇಗುಲ ಸಮಿತಿ ಮೂಲಕ ಬೆಟ್ಟದ ತಪ್ಪಲಿನಲ್ಲಿ ಅಗಣಿತ ಭಕ್ತರ ನೆರವಿನಿಂದ ನಿರ್ಮಾಣಗೊಳ್ಳುತ್ತಿರುವ ಸರ್ವಧರ್ಮ ಸಮನ್ವಯ ಗಾಯತ್ರಿ ವಿಶ್ವಧ್ಯಾನ ಮಂದಿರ ನಿರ್ಮಾಣ ಕಾಮಗಾರಿ ವೀಕ್ಷಣೆಗೆ ಆಗಮಿಸಿದ್ದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಾಮಗಾರಿ ಸುಗಮವಾಗಿ ನೆರವೇರುತ್ತಿರುವ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಈ ಮಹತ್ವದ ಸಾರ್ವಜನಿಕ ಯೋಜನೆ ಸಾಕಾರಗೊಳ್ಳಲು 25 ಲಕ್ಷ ರುಗಳ ವೈಯಕ್ತಿಕ ನೆರವು ನೀಡುತ್ತಿರುವುದಾಗಿ ಘೋಷಿಸಿದರು. ಗುಡಿಬಂಡೆ ತಾಲೂಕು ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗುತ್ತಿರುವ ಗಾಯತ್ರಿ ದೇಗುಲ ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬಹುದಾದ ಸಾಮಾಜಿಕ ಕಳಕಳಿಯುಳ್ಳ ಯೋಜನೆಗಳನ್ನು ಗಾಯತ್ರಿ ದೇಗುಲ ಸಮಿತಿ ಸಾರ್ವಜನಿಕರ ದಾನಿಗಳ ಸಹಕಾರದೊಂದಿಗೆ ಅನುಷ್ಠಾನಗೊಳಿಸಲು ಹೊರಟಿರುವುದು ಶ್ಲಾಘನೀಯ ಅಂಶವಾಗಿದೆ. ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಗಾಯತ್ರಿ ವಿಶ್ವ ಧ್ಯಾನ ಮಂದಿರ ಕಾಮಗಾರಿ ಪೂರ್ಣಗೊಳ್ಳಲು ಅಗತ್ಯವಿರುವ ಆರ್ಥಿಕ
ಆರ್ಥಿಕ ನೆರವನ್ನು ತಾವು ವೈಯಕ್ತಿಕವಾಗಿ ಹಾಗೂ ವಿವಿಧ ದಾನಿಗಳ ಮೂಲಕ ಸಂಗ್ರಹಿಸಿ ಕೊಡಲಾಗುವುದು, ಜೊತೆಗೆ ಸರ್ಕಾರದಿಂದ ಸಹ ದೊರೆಯಬಹುದಾದ ಅನುದಾನವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದ ಅವರು, ಬಹುಮುಖ್ಯವಾಗಿ ಬೆಟ್ಟದಿಂದ ಹರಿದು ಹೋಗುವ ಮಳೆ ನೀರನ್ನ ಮಳೆ ಕೊಯ್ಲು ಪದ್ಧತಿ ಮೂಲಕ ಈ ಸ್ಥಳದಲ್ಲಿರುವ ಪುರಾತನ ಪುನಶ್ಚೇತನಗೊಳಿಸಲಿರುವ ಕಲ್ಯಾಣಿಯಲ್ಲಿ ಸಂಗ್ರಹಿಸಿ ಸಂಸ್ಕರಿಸಿದ ಶುದ್ಧ ಫ್ಲೋರೈಡ್ ರಹಿತ ಕುಡಿಯುವ ನೀರನ್ನು ಪಟ್ಟಣದ ಜನತೆಗೆ ಒದಗಿಸುವ ರಾಜ್ಯದಲ್ಲಿ ಮಾದರಿ ಎನಿಸಬಹುದಾದ ಯೋಜನೆ ಅನುಷ್ಠಾನಕ್ಕೆ ಒತ್ತು ಕೊಡಲು ನಿಶ್ಚಯಿಸಿದ್ದೇನೆ. ಚುನಾವಣಾ ನೀತಿ ಸಂಹಿತೆ ಮುಗಿದ ತಕ್ಷಣ ಅಧಿಕಾರಿಗಳ ತಂಡದೊಂದಿಗೆ ಈ ಸ್ಥಳಕ್ಕೆ ಆಗಮಿಸಿ ದೇಗುಲ ಸಮಿತಿ ಇಂಜಿನಿಯರ್ಗಳ ಜೊತೆ ಚರ್ಚಿಸಿ ಅವರು ರೂಪಿಸಿರುವ ಯೋಜನೆಯನ್ನು ತಕ್ಷಣ ಕೈಗೆತ್ತಿಕೊಳ್ಳುವ ಕುರಿತು ಚರ್ಚಿಸುವುದಾಗಿ ತಿಳಿಸಿದರು. ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಒಂದು ವಿಶ್ವ ಧ್ಯಾನ ಮಂದಿರ ಮಾಡಲು ಈ ಊರಿನ ಜನ ಎಲ್ಲ ತೀರ್ಮಾನ ಮಾಡಿ ನನ್ನ ಗಮನಕ್ಕೆ ತಂದಿದ್ದಾರೆ. ಮೊದಲನೇದ ಲಾಸ್ಟ್ ಟೈಮ್ ನಾನು MLA ಆದಾಗ 2 ಕೋಟಿ ರೂಪಾಯಿ ಸರ್ಕಾರ OMU ಮಾಡಿತ್ತು, ಕಾರಣ ಅಂತಿಲ್ಲ ಅದು ವಾಪಸ್ಸು ಹೋಯಿತು. ಆಲ್ರೆಡಿ ಈಗ ಪಟ್ಟಣ ಒಂದು ಬೋರ್ವೆಲ್ ಅದನ್ನು ಮಂಜೂರು ಮಾಡಿಸಿದ್ದೀವಿ. ದೆನ್ ಒಂದು ಶೌಚಾಲಯ ಕೇಳಿದ್ರೆ ಅದಕ್ಕೂ ಹಣ ಹಾಕಿದ್ದೀವಿ. ಇಷ್ಟರಲ್ಲೇ ಈಗ ಎಲೆಕ್ಷನ್ ಕೋಡ್ ಇರೋದ್ರಿಂದ ನಾನು ಎಲೆಕ್ಷನ್ ಕೋಡ್ ಹೋದ ತಕ್ಷಣ ಬಂದು ಎಲ್ಲ ಕಾಮಗಾರಿ ಚಾಲನೆ ಕೊಟ್ಟು ಈ ಕಾಮಗಾರಿ ಮಾಡುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ಇನ್ನು ಈ ಸ್ಥಳದಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರ ಹಾಗೂ ಮೊದಲು ಎನಿಸಬಹುದಾದ 24 ಅಡಿ ಗಾಯತ್ರಿ ದೇವಿ ಶಿಲಾ ವಿಗ್ರಹ ಸ್ಥಾಪನೆಯಾಗಲಿದ್ದು, ಬೃಹತ್ ಶಿಲೆ ಹೊತ್ತು ತರಲು ಅಗತ್ಯವಿರುವ ವಾಹನ ಸಂಚಾರಕ್ಕೆ ರಸ್ತೆ ಗುರುತಿಸಿ ನಿರ್ಮಿಸಿಕೊಡುವುದಾಗಿ ತಿಳಿಸಿದ ಅವರು, ಗುಡಿಬಂಡೆಯನ್ನ ಅತ್ಯುತ್ತಮ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕೆಂಬುದೇ ತಮ್ಮ ಹೆಬ್ಬಯಕೆ ಎಂದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿಕಾಸ್, ಪಟ್ಟಣ ಪಂಚಾಯಿತಿ ಹಿರಿಯ ಸದಸ್ಯ ಇಸ್ಮಾಯಿಲ್ ಬಾಬು, ಗಾಯತ್ರಿ ದೇವಾಲಯ ಸಮಿತಿ ಮುಖ್ಯ ಸಂಚಾಲಕ ಸನಾ ನಾಗೇಂದ್ರ, ಸಂಚಾಲಕರಾದ ವಾಹಿನಿ ಸುರೇಶ್, ಮಂಜುನಾಥ್ ಭಾಗವತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಡ್ಯೂಟಿ ಬಂದ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕುಡಿದ ಮತ್ತಿನಲ್ಲಿ KPTCL ಎಂಜಿನಿಯರ್ಗಳು ಬಟ್ಟೆ ಬೆಚ್ಚಿಕೊಂಡು ಬೀದಿ ರೌಡಿಗಳಂತೆ ಕಾಳಗ ಮಾಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಈ ಬಗ್ಗೆ ಮೇಲಾಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಹೊರವಲಯದಲ್ಲಿ KPTCL ಜೂನಿಯರ್ ಎಂಜಿನಿಯರ್ಗಳಾದ ಶ್ರೀನಿವಾಸ್, ವಾದಿರಾಜ್, ಬೆಸ್ಕಾಂ ಸಿಬ್ಬಂದಿ ನರಸಿಂಹಮೂರ್ತಿ ಮತ್ತು ಸಂತೋಷ್ ಸೇರಿ 4 ಗುಂಡಿನ ಪಾರ್ಟಿ ಮಾಡಿಕೊಂಡಿದ್ದಾರೆ. ಪಾರ್ಟಿ ಮಧ್ಯದಲ್ಲಿ ಮಾತಿನ ಚಕಮಕಿ ಬೆಳೆದು ತೀವ್ರವಾಗಿ ಹೊಡೆದಾಡಿಕೊಂಡಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. KPTCL ಜೂನಿಯರ್ ಇಂಜಿನಿಯರ್ಗಳು ಬಟ್ಟೆ ಬಿಚ್ಚಿಕೊಂಡು ಬೀದಿ ರೌಡಿಗಳಂತೆ ಕಾಳಗ ನಡೆಸಿದ್ದಾರೆ. ಘಟನೆ ಬಗ್ಗೆ ಈವರೆಗೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ. ಕೆಲಸಕ್ಕೆ ಕುತ್ತು ಬರಬಹುದು ಎಂಬ ಭೀತಿಯಿಂದ ಗಾಯದ ನೋವಿನಲ್ಲೇ 4 ಕೆಲಸ ಮಾಡುತ್ತಿದ್ದಾರೆ. ಸದ್ಯ 4 ಮೇಲಾಧಿಕಾರಿಗಳು ನೋಟಿಸ್ ಕೊಟ್ಟು ಕಾರಣ ಕೇಳಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ 4 ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನನ್ ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W 2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25-30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನ ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. PU ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, JEE ಕೋಚಿಂಗ್ ನೀಡಲಾಗುತ್ತದೆ. PU ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.
ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು ಪ್ರೌಢಶಾಲೆ, ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ವಯೋಜಿಟವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪೂರ್ವ ಮುಂಗಾರು ಮಳೆ ಭೂಮಿ ತೇವಾಂಶಕ್ಕೆ ಬೇಕಾಗುವಷ್ಟು ಬಿದ್ದಿದೆ. ಭೂಮಿ ತಂಪಾಗುತ್ತಿದ್ದಂತೆ ರೈತನ ಮುಖದಲ್ಲಿ ಮಂದಹಾಸ ಮೂಡಿದೆ. ಸಾಗುವಳಿ ಜಮೀನಿನತ್ತ ಮುಖ ಮಾಡಿರುವ ರೈತ ಅವಳುಮೆಗೆ ಮುಂದಾಗಿದ್ದಾರೆ. ಇತ್ತ ರೈತನಿಗೆ ಬೇಕಾಗುವ ಬಿತ್ತನೆ ಬೀಜ ಹಾಗೂ ಗೊಬ್ಬರವನ್ನ ತಾಲೂಕಿಗೆ ಬೇಕಾಗುವಷ್ಟು ದಾಸ್ತಾನು ಕೃಷಿ ಇಲಾಖೆ ಮಾಡಿಕೊಂಡಿದೆ. ಮುಂಗಾರು ಮಳೆ ಚೆನ್ನಾಗಿ ಬಿದ್ದಿದೆ. ರಾಜ್ಯದ ಇತರೆಡೆಗೆ ಹೋಲಿಸಿದ್ದಲ್ಲಿ ಚಿಕ್ಕಬಳ್ಳಾಪುರದ ಕಡೆಗೆ ಒಂದು ವಾರ ತಡವಾಗಿ ಮಳೆ ಬಂದರೂ ಉತ್ತಮವಾಗಿ ಆಗಿದೆ. ಸುಮಾರು 15 ದಿನಗಳ ಕಾಲ ಉಳುಮೆ ಮಾಡುವಷ್ಟು ತೇವಾಂಶ ಭೂಮಿಗೆ ಸಿಕ್ಕಿದೆ. ಮಳೆ ಬಿದ್ದ ಕೂಡಲೇ ರೈತನ ಮುಖದಲ್ಲಿ ಮಂದಹಾಸ ಮೂಡಿದೆ. ಸಾಗುವಳಿ ಭೂಮಿಯತ್ತ ಮುಖ ಮಾಡಿದ ರೈತ ಈಗ ಉಳುಮೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ಸಿಗುತ್ತಾ, ಅದಕ್ಕೆ ಹಾಕಬೇಕಾದ ಗೊಬ್ಬರ ಸಿಗುತ್ತಾ ಇಲ್ವಾ, ಅಧಿಕ ದರ ಇರಬಹುದಾ ಅನ್ನೋ ಚಿಂತೆ ರೈತನಿಗೆ ಕಾಡುತ್ತಿದೆ. ಈ ಎಲ್ಲಾ ಅನುಮಾನಗಳಿಗೆ ಉತ್ತರ ನೀಡಿರುವ ಚಿಕ್ಕಬಳ್ಳಾಪುರ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಕೇಶವ ರೆಡ್ಡಿ, ತಾಲೂಕಿಗೆ ಬೇಕಾದಷ್ಟು ಬಿತ್ತನೆ ಬೀಜ ಮತ್ತು ಗೊಬ್ಬರ ಸ್ಟಾಕ್ ತರಿಸಲಾಗಿದೆ. ಬೇಕಾದ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಖಾಸಗಿ ಗೊಬ್ಬರದ ಅಂಗಡಿಗಳನ್ನು ಸಂಪರ್ಕಿಸಬಹುದು. ತಾಲೂಕಿನಲ್ಲಿ ರೈತರು ಹೆಚ್ಚಾಗಿ ರಾಗಿ, ತೊಗರಿ, ಅಲಸಂದಿ ಮತ್ತು ನೆಲಗಡಲೆ ಬಿತ್ತನೆ ಮಾಡುವುದು ರೂಢಿ. ಅದರಂತೆ ರಾಗಿ 145 ಕ್ವಿಂಟಾಲ್, ತೊಗರಿ 8.4 ಕ್ವಿಂಟಾಲ್, ಅಲಸಂದಿ 2.4 ಕ್ವಿಂಟಾಲ್, ನೆಲಗಡಲೆ 45.3 ಕ್ವಿಂಟಾಲ್ ದಾಸ್ತಾನು ಮಾಡಲಾಗಿದ್ದು, ಈಗಾಗಲೇ ಒಟ್ಟಾರೆ 1.25 ಕ್ವಿಂಟಾಲ್ ವಿತರಣೆ ಮಾಡಲಾಗಿದೆ. ರಸಗೊಬ್ಬರ ಒಟ್ಟು 17,587 ಟನ್ ಬೇಡಿಕೆ ಇದೆ. ಅದರಲ್ಲಿ ಈ ತಿಂಗಳಿಗೆ ಬೇಕಾಗುವ 6,053 ಟನ್ ಪೈಕಿ 5,096 ಟನ್ ದಾಸ್ತಾನಿದೆ. ಬಿತ್ತನೆ ಬೀಜವಾಗಲಿ ರಸಗೊಬ್ಬರವಾಗಲಿ ನಿಮಗೆ ಸಿಗಬಹುದಾದ ಸಬ್ಸಿಡಿ ಮತ್ತು ದರಪಟ್ಟಿಯನ್ನು ಆಯಾ ರೈತ ಸಂಪರ್ಕ ಕೇಂದ್ರಗಳು ಮತ್ತು ರಸಗೊಬ್ಬರ ಮಾರಾಟಗಾರರ ಮಳಿಗೆಗಳ ಮೇಲೆ ಕಡ್ಡಾಯವಾಗಿ ಪ್ರದರ್ಶಿಸಲು ಸೂಚಿಸಲಾಗಿದೆ. ಆದರಕ್ಕಿಂತ ಯಾರಾದರೂ ಹೆಚ್ಚಾಗಿ ಮಾರಾಟ ಮಾಡುವುದಾಗಲಿ, ಕೃತಕ ಅಭಾವ ಸೃಷ್ಟಿಸುವುದಾಗಲಿ ಮಾಡಿದ್ದು ಗೊತ್ತಾದರೆ ಕೂಡಲೇ ಅವರ ಪರವಾನಗಿ ರದ್ದು ಮಾಡಿ ಕ್ರಮ ಜರುಗಿಸಲಾಗುವುದೆಂದು ಕೃಷಿ ಸಹಾಯಕ ನಿರ್ದೇಶಕ ಕೇಶವ ರೆಡ್ಡಿ ತಿಳಿಸಿದ್ದಾರೆ. ಈ ಒಂದು ನಮ್ಮ ಪ್ರಸ್ತುತ ಮುಂಗಾರಂಗಾಮಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಭೌಗೋಳಿಕ ವಿಸ್ತೀರ್ಣ 55,600 ಹೆಕ್ಟೇರ್ ಇದ್ದು, ಇದರಲ್ಲಿ 32,874 ಹೆಕ್ಟೇರ್ ಸಾಗುವಳಿ ವಿಸ್ತೀರ್ಣ ಇರುತ್ತೆ. ಅದರ ಪೈಕಿ ನಮ್ಮ ಕೃಷಿ ಬೆಳೆಗಳ ವಿಸ್ತೀರ್ಣ, ಸಾಗುವಳಿ ವಿಸ್ತೀರ್ಣ 13,417 ಹೆಕ್ಟೇರ್ ಗುರಿ ಇರ್ತದೆ. ಒಂದು ಪರವಾನಗಿಯನ್ನು ಸಾರ್ವಜನಿಕರಿಗೆ ಎದ್ದು ಕಾಣುವಂತೆ ಅದನ್ನು ಪ್ರದರ್ಶಿಸುವುದು, ಮತ್ತು ರಸಗೊಬ್ಬರ ಮತ್ತು ಇತರೆ ಪರಿಕರಗಳು ಕೊಂಡ ರೈತರಿಗೆ ನಿಗದಿತ ನಮೂನೆಯಲ್ಲಿ ರಸೀದಿ ನೀಡೋದು, ಮತ್ತು ಗುಣಮಟ್ಟದ ಒಂದು ಪರಿಕರಗಳನ್ನು ರೈತರಿಗೆ ವಿತರಣೆ ಮಾಡೋದು, ಈ ಎಲ್ಲ ಒಂದು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತೇಳಿ ಅವ್ರಿಗೆ ನಿರ್ದೇಶನ ನೀಡಿದ್ದೀವಿ. ಈ ಒಂದು ವೇಳೆ ನಾವು ಮಳಿಗೆಗಳಿಗೆ ಈಗಾಗಲೇ ನಾವು ಭೇಟಿ ನೀಡ್ತಾ ಇದ್ದೀವಿ. ಈ ಒಂದು ಎಲ್ಲ ಒಂದು ನಿರ್ದೇಶನಗಳನ್ನು ಪಾಲಿಸಿದಾರೋ ಇಲ್ಲ ಅಂತೇಳಿ ನಾವು ಅವ್ರಿಗೆ ನೋಡ್ತಾ ಇದ್ದೀವಿ. ಒಂದು ವೇಳೆ ಪಾಲಿಸದೇ ಇರುವಂಥ ಒಂದು ಮಾರಾಟ ಮಳಿಗೆಯ ಒಂದು ಮಾಲೀಕರ ಮೇಲೆ ನೋಟಿಸ್ ಕೊಟ್ಟು ಅಗತ್ಯ ಕ್ರಮ ತಗೊಳ್ಳೋದಕ್ಕೆ ನಾವು ಎಲ್ಲ ಒಂದು ಸಿದ್ಧತೆ ಮಾಡ್ಕೊಂಡಿದ್ವಿ. ಕ್ಯಾಮ್ರಾಮನ್ ಅಂಬರೀಶ್ ಜೊತೆಗೆ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಾಣಿಜ್ಯ ನಗರಿ ಚಿಂತಾಮಣಿಯ ನಾರಸಿಂಹಪೇಟೆಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ಗಂಗಾ ಭವಾನಿ ದೇವಿಯ 21ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಗಾ ಭವಾನಿ ಅಮ್ಮನವರ ಗಂಗಾ ಜಾತ್ರೆ ಪುಂಗನೂರು ಶೈಲಿಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ರಾತ್ರಿ ಅದ್ಧೂರಿಯಾಗಿ ನಡೆಯಿತು.
ಚಿಂತಾಮಣಿಯ ಶಕ್ತಿ ದೇವತೆ ಎಂದು ಪ್ರಸಿದ್ಧಿ ಪಡೆದಿರುವ ಗಂಗಾ ಭವಾನಿ ಅಮ್ಮನವರ ಜಾತ್ರೆಯನ್ನು ಪ್ರತಿ ವರ್ಷ ನಗರ ಹಾಗೂ ನರಸಿಂಹಪೇಟೆಯ ಸುತ್ತಮುತ್ತಲಿನ ಬಡಾವಣೆಗಳ ನಾಗರಿಕರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಜಾತ್ರೆಯ ಪ್ರಯುಕ್ತ ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪುನೀತರಾದರು. ಗಂಗಾ ಜಾತ್ರೆಯ ಪ್ರಯುಕ್ತ ನಗರದ ನರಸಿಂಹಪೇಟೆ, ಅಂಬೇಡ್ಕರ್ ಕಾಲೋನಿ, ಎನ್ಎನ್ಟಿ ರಸ್ತೆ, ಗಜಾನನ ವೃತ್ತ, ಟ್ಯಾಂಕ್ ಬಾಂಡ್ ರಸ್ತೆ, ವೆಂಕಟಗಿರಿ ಕೋಟೆ, ತಪತೇಶ್ವರ ಕಾಲೋನಿ, ವಿನಾಯಕ ನಗರ, ಪಟ್ಟಲಮ್ಮ ದೇವಸ್ಥಾನ ಸುತ್ತಮುತ್ತಲಿನ ಸಹಸ್ರಾರು ಮಹಿಳೆಯರು ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷವಾಗಿ ತಯಾರಿಸಿದ್ದ ತಂಬಿಟ್ಟು ದೀಪಗಳನ್ನು ಹೊತ್ತು ಮೆರವಣಿಗೆ ಮೂಲಕ ಗಂಗಾ ಭವಾನಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆ ಸಲ್ಲಿಸಿದರು. ಮಂಗಳವಾರ ರಾತ್ರಿ ಅಲಂಕೃತ ಪಲ್ಲಕ್ಕಿಯಲ್ಲಿ ಗಂಗಾ ಭವಾನಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಇಟ್ಟು ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಪುಂಗನೂರು ಶೈಲಿಯಲ್ಲಿ ರಾತ್ರಿಯೆಲ್ಲ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕೊಳಲು ವಾದನ ಸಹಿತ ನೃತ್ಯ ಪ್ರದರ್ಶನ, ಮಹಿಳೆಯ ಕೋಲಾಟ, ತಮಟೆ ವಾದ್ಯಗಳ ಸದ್ದಿಗೆ ಯುವಕರ ಕುಣಿತ ಸಾರ್ವಜನಿಕ ಗಮನ ಸೆಳೆಯಿತು. ಗಂಗಾ ಜಾತ್ರೆಯ ಅಂಗವಾಗಿ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿತ್ತು. ಕೋಲಾರ ರಸ್ತೆಯ ವಿನಾಯಕ ನಗರದಲ್ಲಿ ಗಂಗಾ ಜಾತ್ರೆ ಅಂಗವಾಗಿ ಮಾಡಿದ್ದ ವಿಶೇಷ ದೀಪ ಅಲಂಕಾರ ನೋಡುಗರ ಗಮನ ಸೆಳೆದವು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ಬಂಧನಕ್ಕೆ ಪಕ್ಷ ಎಂಬುದು ಬರುವುದಿಲ್ಲ. ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡು ಬಂದರೆ ಅಂತಹವರನ್ನ ಬಂಧಿಸಲಾಗುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು. ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಕಾಂಗ್ರೆಸ್, ಜನತಾದಳ, ಬಿಜೆಪಿ ಎಂಬುದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿರುವುದು ಕಂಡು ಬರುತ್ತದೆಯೋ ಅಂತಹವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತದೆ. ಈಗಾಗಲೇ ಪ್ರಕರಣದಲ್ಲಿ 11-12 ಜನರನ್ನ ಬಂಧಿಸಲಾಗಿದೆ ಎಂದರು. ಇಲ್ಲಿ ಕಾಂಗ್ರೆಸ್, ಜನತಾದಳ, ಬಿಜೆಪಿ ಪ್ರಶ್ನೆಗಿಂತ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈಗಾಗಲೇ 11-12 ಜನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ವಾಪಸ್ಸಾಗ್ತಿರುವ ವಿಚಾರದ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಪ್ರಜ್ವಲ್ ವಿರುದ್ಧ ವಾರೆಂಟ್ ಜಾರಿಯಾಗಿರುವುದರಿಂದ ಬಂಧಿಸಬೇಕಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯವರು ಪ್ರಕ್ರಿಯೆ ಆರಂಭಿಸಿದ್ದಾರೆ ಎಂದು ತಿಳಿಸಿದರು. ಇಲ್ಲ, ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು ಎಸ್ಐಟಿನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲಾಗುತ್ತೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಫುಡ್ ಥೆರಪಿ ಚಿಕಿತ್ಸೆಯಿಂದ ರಕ್ತವು ಸರಾಗವಾಗಿ ದೇಹದಲ್ಲಿ ಚಲಿಸಿ ಮಾನವನಿಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಎಂದು ಕಂಪನಿಯ ಪ್ರತಿನಿಧಿ ಅರಿಯಾ ಶೆಟ್ಟಿ ತಿಳಿಸಿದರು. ಗೌರಿಬಿದನೂರು ನಗರದಲ್ಲಿ ಕಳೆದ 4 ದಿನಗಳಿಂದ ಫುಡ್ ಥೆರಪಿ ಚಿಕಿತ್ಸೆಯನ್ನು ಉಚಿತವಾಗಿ ಆರಂಭಿಸಿದ್ದು, ಇದು ಮುಂದಿನ ತಿಂಗಳು ದಿನಾಂಕ 9 ತನಕ ನಗರದ ಶನಿ ಮಹಾತ್ಮ ದೇವಾಲಯ ಟ್ರಸ್ಟ್ ಸಹಯೋಗದೊಂದಿಗೆ ಉಚಿತವಾಗಿ ನೀಡುತ್ತಿರುವ ಸುದ್ದಿ ಮಾಧ್ಯಮಕ್ಕೆ ವಿವರಿಸಿದ ಅರಿಯ ಶೆಟ್ಟಿ, ಫುಡ್ ಥೆರಪಿಯನ್ನು ಪ್ರತಿದಿನ ಒಬ್ಬರಿಗೆ ಅರ್ಧ ಗಂಟೆಯ ಕಾಲ ಉಚಿತವಾಗಿ ನೀಡಲಾಗುತ್ತದೆ. ಪ್ರತಿದಿನ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮಾನವನ ಮಾಂಸ ಖಂಡಗಳು ಮೂಳೆ ಸವಿಯುತ್ತದೆ. ರಕ್ತ ಪರಿಚಲನೆ, ನರಗಳ ಸಮಸ್ಯೆ, ಮಧುಮೇಹದಿಂದ ಪಾದಗಳ ಉರಿ, ಅಧಿಕ ರಕ್ತದೊತ್ತಡ, ಸಂಧಿವಾತ, ಥೈರಾಯ್ಡ್, ಕುತ್ತಿಗೆ ನೋವು, ಮಂಡಿ ನೋವು ಮುಂತಾದ ಸಮಸ್ಯೆಗಳಿಗೆ ನಾವು ನೀಡುವ TNS ಹಾಗೂ EMS ಥೆರಪಿ ಮೂಲಕ ಗುಣಪಡಿಸಬಹುದೆಂದರು. ರಕ್ತ ಮತ್ತು ರಕ್ತನಾಳ ಇವೆರಡೂ ಕರೆಕ್ಟ್ ಆಗಿದ್ರೆ ಆರಾಮಾಗಿರ್ಬೋದು ಅನ್ನೋದು ಈ ಥೆರಪಿ ತೋರಿಸ್ಕೊಡ್ತಾ ಇರೋದು. ಈಗಾಗಲೇ ನಿದ್ರೆ ಸಮಸ್ಯೆ ಇರೋರು, ಯಾರಾದರೂ ನಿದ್ದೆ ಸಮಸ್ಯೆ ಇರೋರು ನಿದ್ದೆ ಮಾತ್ರೆ ತಗೊಳ್ತಾ ಇದ್ರೆ ನಮ್ಮ ಥೆರಪಿಗೆ ಬರ್ಬೋದು. ಬರೀ 3 ಡೇಸಲ್ಲಿ ಆರಾಮಾಗಿ ನಿದ್ರೆ ಬರುವಂಥದ್ದಾಗುತ್ತೆ. ಯಾಕಂದರೆ 1/2 ಗಂಟೆ ಥೆರಪಿ ಮಾಡಿದ್ರೆ 5 ಕಿಲೋಮೀಟರ್ ರನ್ನಿಂಗ್ ಆದಾಗ ಆಗುತ್ತೆ, ಅವ್ರ ಬಾಡಿಗೆ ಬ್ಲಡ್ಡಿಗೆ ಆಯಾಸ ಆಗುತ್ತೆ, ಬೇಡ ಅಂದರೂ ನಿದ್ದೆ ಬರುವಂಥದ್ದಾಗುತ್ತೆ. ಇದು ಇದರಿಂದ ಆಗುವಂಥ ಮೇನ್ ಬೆನಿಫಿಟ್. ಕಾರ್ಯಕ್ರಮದಲ್ಲಿ ಶನಿ ಮಹಾತ್ಮ ದೇವಾಲಯ ಧರ್ಮದರ್ಶಿ ಸೂರ್ಯನಾರಾಯಣ ಶೆಟ್ಟಿ, ವಿದ್ಯಾನಿಧಿ ಶಾಲೆ ಅರುಣ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಕಾರು ಚಾಲಕನ ನಿರ್ಲಕ್ಷ್ಯತನದಿಂದ ಕಾರು ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಮೂವರು ಗಾಯಗೊಂಡು ಓರ್ವನ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಗುಡಿಬಂಡೆ ತಾಲೂಕಿನಲ್ಲಿ ಸಂಭವಿಸಿದೆ. ಗುಡಿಬಂಡೆ ತಾಲೂಕು ಚಿಕ್ಕತಮ್ಮನಹಳ್ಳಿ ಕ್ರಾಸ್ನಲ್ಲಿ ಕಾರು ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಗಾಯಗೊಂಡವರನ್ನ ಹನುಮಂತಪುರ ಗ್ರಾಮದ ನಿವಾಸಿ ರಾಮಾಂಜಿ 35 ವರ್ಷದ ಯುವಕ ಸುದರ್ಶನ್ 16 ವರ್ಷ ಇನ್ನೊಬ್ಬ ಯುವಕ ಗೋಕುಲ್ 10 ವರ್ಷ ಎಂದು ಗುರುತಿಸಲಾಗಿದೆ. ಚಾಲಕ ಅಜಾಗರೂಕತೆಯಿಂದ ಕಾರು ಚಲಾಯಿಸಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸಮೇತ ರಸ್ತೆಗೆ ಎಳೆದುಕೊಂಡು ಹೋಗಿದೆ. ಬೈಕ್ ಸವಾರ ರಾಮಾಜಿ ಸ್ಥಿತಿ ಗಂಭೀರವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಉಳಿದ ಇಬ್ಬರಿಗೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಗುಡಿಬಂಡೆ ಪೊಲೀಸರು ಗಾಯಾಳುಗಳನ್ನು ತಮ್ಮ ಜೀಪ್ನಲ್ಲಿ ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಟಿಪ್ಪರ್ಗಳ ಹಾವಳಿಯಿಂದ ಚಿಕ್ಕತಮ್ಮನಹಳ್ಳಿ ಕ್ರಾಸ್ ರಸ್ತೆ ಹಾಳಾಗಿದ್ದು ಅಪಘಾತಕ್ಕೆ ರಸ್ತೆ ಹದಗೆಟ್ಟಿರುವುದು ಮೂಲ ಕಾರಣ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇನ್ನು ಕಾರು ಚಾಲಕ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ. ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಬುಧವಾರ ಬೆಳಗ್ಗೆ ಬೈಕ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಕೊರಟಗೆರೆ ಮಾರ್ಗದಿಂದ ಅತಿವೇಗದಿಂದ ಬರುತ್ತಿದ್ದ ಲಾರಿಯೊಂದು ರೆಡ್ಡಿಹಳ್ಳಿ ಗ್ರಾಮದಿಂದ ಬರುತ್ತಿದ್ದ ದ್ವಿಚಕ್ರ ವಾಹನ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಅಪಘಾತಕ್ಕೆ ಲಾರಿ ಚಾಲಕನ ಅತಿವೇಗದ ಚಾಲನೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದು, ಅಪಘಾತ ಆದ ತಕ್ಷಣ ಲಾರಿ ಚಾಲಕ ಲಾರಿಯನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ರೆಡ್ಡಿಹಳ್ಳಿ ಗ್ರಾಮದ ವೆಂಕಟಶಾಮಯ್ಯ ಎನ್ನುವರ ಮಗ ನವೀನ್ 28 ವರ್ಷದ ವ್ಯಕ್ತಿ ಲಾರಿಯ ಚಕ್ರದ ಅಡಿಗೆ ಸಿಕ್ಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ದೈವಿ. ಇನ್ನು ಮೃತ ನವೀನ್ ನಾಳೆಗೆ ಮದುವೆಯಾಗಿ 1 ವರ್ಷ ತುಂಬುವಷ್ಟರಲ್ಲಿ ಸಾವನ್ನಪ್ಪಿರುವ ದುರ್ದೈವಿಯಾಗಿದ್ದಾನೆ. ಮೃತ ನವೀನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕಚೇರಿಯಲ್ಲಿ ನಡೆಯುತ್ತಿರುವ ಗೋಲ್ಮಾಲ್ಗೆ ಗ್ರಾಹಕರು ಹೈರಾಣಾಗಿ ಹೋಗುತ್ತಿದ್ದಾರೆ. ಕಳೆದ 24ರಂದು ಈ ನ್ಯೂಸ್ ಟಿವಿಯಲ್ಲಿ ಬಿತ್ತರಗೊಂಡ ಸುದ್ದಿಗೆ ಎಚ್ಚೆತ್ತ ಜಾಂಬವ ಯುವ ಸಂಘದ ಅಧ್ಯಕ್ಷ ರಮೇಶ್ ಚಕ್ರವರ್ತಿ ತಮ್ಮ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡಿ, ಅನ್ಯಾಯಕ್ಕೊಳಗಾದ ವ್ಯಕ್ತಿ ರಾಮಾಜಿಗೆ ನ್ಯಾಯ ದೊರಕಿಸಿಕೊಡಿ, ಅನ್ಯಾಯವೆಸಗಿದ ಅಧಿಕಾರಿಗಳ ಅಮಾನತ್ತು ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಹೌದು, ಇದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರೋ ಕರ್ಮಕಾಂಡ. ಒಬ್ಬರ ವಾಹನಗಳನ್ನ ಇನ್ನೊಬ್ಬರಿಗೆ ವರ್ಗಾಯಿಸೋದು, ನಕಲಿ ದಾಖಲೆಗಳನ್ನ ಸೃಷ್ಟಿಸೋದು, ಫೋರ್ಜರಿ ಸಹಿ ಮಾಡೋದು ಅಂದ್ರೆ ಇವರಿಗೆ ನೀರು ಕುಡಿದಷ್ಟೇ ಸುಲಭ. ಏಜೆಂಟರು, ಲಂಚಬಾಕ ಅಧಿಕಾರಿಗಳ ಮಧ್ಯೆ ಸಿಲುಕಿರುವ ನಾಗರಿಕರು ಎಲ್ಎಲ್ ಪಡೆಯೋಕೋ ಡಿಎಲ್ ಮಾಡಿಸಿಕೊಳ್ಳೋಕೋ ಬಂದ್ರೆ ಇಲ್ಲ ಸಲ್ಲದ ದಾಖಲೆ ಕೇಳೋದು, ದುಡ್ಡು ಕೊಟ್ರೆ ಮಾತ್ರ ಒಂದಿರಲಿ ಇಲ್ಲದೇ ಇರಲಿ ಫಟ್ ಅಂತ ಮಾಡಿ ಕೊಡ್ತಾರೆ ನೋಡಿ. ಇತ್ತೀಚೆಗೆ ತನ್ನ ಕಷ್ಟ ನಿಮಿತ್ತ ಹೂವಿವಾರಹಳ್ಳಿ ರಾಮಾಂಜಿ ಎನ್ನುವ ತಾಲಾರಿಯೊಂದನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡಿ ನೋಂದಣಿ ಮಾಡಿಸಿಕೊಡುವ ವಿಚಾರದಲ್ಲಿ ತಲೆ ಹಾಕಿದ ಅಧಿಕಾರಿಗಳು ಬರೋಬ್ಬರಿ 6.5 ಲಕ್ಷಕ್ಕೆ ಪಂಗನಾಮ ಹಾಕಿ ನಕಲಿ ದಾಖಲೆ ಸೃಷ್ಟಿಸಿ ಹೊರ ಜಿಲ್ಲೆಯ ವಿವೇಕ್ ಅನ್ನೋರಿಗೆ ಮಾಡಿಕೊಟ್ಟಿದ್ದಾರೆ. ಇತನಿಗೆ 4.5 ಲಕ್ಷ ಕೊಡುವುದಾಗಿ ಒಪ್ಪಿಕೊಂಡಿದ್ದ ಟಿವಿಎಸ್ ಫೈನಾನ್ಸ್ ಹಣವು ಸಿಗದಂತೆ ಮಾಡಿದ್ದಾರೆ. ಮಾಹಿತಿ ತಿಳಿದು ಎಚ್ಚೆತ್ತುಕೊಂಡು ಆರ್ಟಿಒ ದೂರು ನೀಡಿ, ನಾನು ಆರ್ಸಿ ಕಾರ್ಡೇ ಕೊಟ್ಟಿಲ್ಲ, 29 ಫಾರ್ಮ್ಗೆ ಸಹಿ ಹಾಕಿಲ್ಲ, ಅದೇಗೆ ನೋಂದಣಿ ಮಾಡಿದ್ರಿ, ವಿವರ ಕೊಡಿ ಎಂದು ಕೊಟ್ಟ ಕೂಡಲೇ ಆ ಫೈಲ್ನೇ ನಾಪತ್ತೆ ಮಾಡಿಬಿಟ್ಟಿದ್ರು. ಈ ಕುರಿತು ಇದೇ ತಿಂಗಳ 24ರಂದು ಈ ನ್ಯೂಸ್ ಟಿವಿಯಲ್ಲಿ ಸುದ್ದಿ ಮಾಡಲಾಗಿತ್ತು. ಸುದ್ದಿ ನೋಡಿ ಎಚ್ಚೆತ್ತ ಜಾಂಬವ ಯುವ ಸಂಘ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ರಾಮಾಂಜಿ ಪರ ಪ್ರತಿಭಟನೆ ನಡೆಸಿ ಆರ್ಟಿಒ ಮತ್ತು ಅಧಿಕಾರಿಗಳಿಗೆ ಛೀಮಾರಿ ಹಾಕಿತ್ತು. ಆರ್ಟಿಒ ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ಅಮಾನತ್ತಿಗೆ ಒತ್ತಾಯಿಸಿದ್ದರು. ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು, ನಾಲಾಯಕ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಬಡಬಗ್ಗರ ಹೊಟ್ಟೆನ ಯಾರು ಸರಿ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಬಡಬಗ್ಗರ ಹೊಟ್ಟೆ ಮೇಲೆ ಹೊಡೆದು, ಇವರು ಸೈನ್ ಇಲ್ಲದೆ 29 ಫಾರಂ ಸೈನ್ ಇಲ್ಲದೆ ಇವ್ರಿಗೆ 1,00,000 ರೂಪಾಯಿ ವಂಚಿಸೋದು ಅಲ್ಲದೆ ಇಲ್ಲಿರುವಂತ ಕೇಸ್ ವರ್ಕರ್ಗಳೇ ಬೇರೆಯವ್ರಿಗೆ ಫೈನಾನ್ಸ್ ಅವರ ಹತ್ರ ಮಿಂಗಲ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಈ ಒಂದು ಬಡಪಾಯಿ ಹುಡುಗನ ಮೇಲೆ ಸರಿಸುಮಾರು 6.5 ಲಕ್ಷ ರೂಪಾಯಿ ತಲೆ ಮೇಲೆ ಬಂದಿರುವಂತಹ ಘಟನೆ ನಡೆದಿದೆ.
ಯಾರು ಹೇಳೋರು ಕೇಳೋರು ಇಲ್ಲ ಎಂದುಕೊಂಡಿದ್ದ ಆರ್ಟಿಒ ಪ್ರತಿಭಟನೆಗೆ ಹೆದರಿ ಅವತ್ತು ಕಚೇರಿ ಬರದೆ ರಜಾ ಹಾಕಿದ್ದ. ಇವತ್ತು ಪ್ರತ್ಯಕ್ಷನಾದ ಆರ್ಟಿಒ ವಿವೇಕಾನಂದ, ಫೈಲು ಸಿಕ್ಕಿದೆ, ಆದ್ರೆ ಅದರಲ್ಲಿ ಶಾಮೀಲಾಗಿರೋ ಅಧಿಕಾರಿಗಳು ಯಾರು ಅನ್ನೋದನ್ನ ಬಹಿರಂಗ ಪಡಿಸೋಲ್ಲ, ಅದು ಹೇಳ್ಬಿಟ್ರೆ ಅವರು ತಪ್ಪಿಸಿಕೊಳ್ಳೋ ಚಾನ್ಸು ಇದೆ ಅಂತಾರೆ. ಅನ್ನೋ ಒಂದು ಸರಕು ಸಾಗಾಣಿಕೆ ವಾಹನ ಬಗ್ಗೆ ಏನಾಗಿತ್ತು ಅಂತ ನಾನು ಈಗಾಗಲೇ 23ನೇ ತಾರೀಕು 24ನೇ ತಾರೀಕು ಹೇಳಿದ್ದೀನಿ. ಫೈಲು ಇರಲಿಲ್ಲ ಅಂತ ನಾನು ಹೋದ ಸತಿ ಹೇಳಿದಾಗ ಅದು ಹೇಳಿದ್ದೆ. ಫೈಲ್ ಈಗ ಸಿಕ್ಕಿದೆ, ಎಲ್ಲಿ ಸಿಕ್ತು ಏನು ಸಿಕ್ತು ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಅಂದರೆ ಅದ್ರ ಬಗ್ಗೆ ನಾನು ಮುಂದೆ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳೋದ್ರಿಂದ ನಾನು ಹೇಳಿಬಿಟ್ರೆ ಅವ್ರು ಅಲರ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡಬೇಕಂತ ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ಆ್ಯಕ್ಷನ್. ಘಟನೆ ನಡೆದು 4 ದಿನವಾದರೂ ಇದುವರೆಗೂ ಯಾರಿಗೂ ನೋಟಿಸ್ ಜಾರಿ ಮಾಡಿಲ್ಲ, ಮೇಲಾಧಿಕಾರಿಗಳಿಗೂ ಮಾಹಿತಿ ನೀಡದೆ ಕಾಲ ಕಳೆಯುತ್ತಿದ್ದಾರೆ ಅಂದರೆ ಆರ್ಟಿಒ ವಿವೇಕಾನಂದರ ಪಾತ್ರವೂ ಈ ಪ್ರಕರಣದಲ್ಲಿ ಇದೆ ಅನ್ನೋ ಅನುಮಾನ ದಟ್ಟವಾಗತೊಡಗಿದೆ. ಇಲ್ಲಾಂದರೆ ಲಾರಿ ತೆಗೆದುಕೊಂಡ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಬೇಕಿತ್ತು, ಆತನಿಂದ ಲಾರಿ ವಶಪಡಿಸಿಕೊಳ್ಳಬೇಕು. ಇಷ್ಟಾದ ಮೇಲೂ ನೊಂದ ವ್ಯಕ್ತಿ ರಮೇಶ್ಗೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಕಂಡಕ್ಟ್ ಕೋಚಿಂಗ್ ಫರ್ಮ್ ನವೋದಯ ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. ಸಿನ್ಸ್ 20 ಇಯರ್ಸ್ ಎಕ್ಸಾಂಪ್ಲರಿ ರಿಸಲ್ಟ್ಸ್, ಎವ್ರಿ ಇಯರ್ 50 to 20 ಸ್ಟೂಡೆಂಟ್ ಸೆಲೆಕ್ಟೆಡ್. ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ICSE, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸ್ವಪ್ನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ತಾಲೂಕು ಪೋಷಿಟ್ಟಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆಂಜನೇಯ ಸ್ವಾಮಿ ಸೇರಿದಂತೆ ನರಸಿಂಹಸ್ವಾಮಿ, ಶನಿ ಮಹಾತ್ಮ ಸ್ವಾಮಿ ಒಳಗೊಂಡು ಅನೇಕ ದೇವರುಗಳಿಗೆ ಕಳೆದ 2 ದಿನಗಳಿಂದ ವೈಭವದಿಂದ ದೀಪೋತ್ಸವ ನೆರವೇರಿತು. ಇನ್ನು ದೀಪೋತ್ಸವ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವಿದ್ಯುತ್ ದೀಪ ಮತ್ತು ವಿವಿಧ ಬಗೆಯ ಕುಸುಮಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಗ್ರಾಮಸ್ಥರೆಲ್ಲ ಒಂದುಗೂಡಿ ತಮ್ಮ ತಮ್ಮ ಕುಂಭ ಕಳಶಗಳನ್ನು ಆಕರ್ಷಕವಾಗಿ ಅಲಂಕರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಯುವಕ ಯುವತಿಯರು ಕುಂಭ ಕಳಶಗಳ ಮೆರವಣಿಗೆಯಲ್ಲಿ ತಮಟೆಯ ಸದ್ದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಯಿ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ನೂತನ ನ್ಯಾಯಾಧೀಶರು, ಆಸ್ಪತ್ರೆಯ ಇಂಚಿಂಚು ಪರಿಶೀಲನೆ, ಶೌಚಾಲಯ ಬಿಸಿ ನೀರಿಗೆ ಸಮಸ್ಯೆಯಿಂದ ರೋಗಿಗಳು. ಬೆಟ್ಟದ ತಪ್ಪಲಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಾಯತ್ರಿ ದೇಗುಲಕ್ಕೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ. ಬೆಟ್ಟದಲ್ಲಿ ಹರಿದು ಹೋಗುವ ನೀರನ್ನ ಮಳೆ ಕೊಯ್ಲು ಮೂಲಕ ಪಟ್ಟಣಕ್ಕೆ ನೀರು ಒದಗಿಸುವ ಯೋಜನೆಗೆ ಒತ್ತು. ಡ್ಯೂಟಿ ಬಿಟ್ಟು ಎಣ್ಣೆ ಪಾರ್ಟಿ ಮಾಡಿದ ಕೆಪಿಟಿಸಿಎಲ್ ಇಂಜಿನಿಯರ್ಗಳು ಮತ್ತಿನಲ್ಲಿ ಬಟ್ಟೆ ಬಿಚ್ಚಿಕೊಂಡು ರೌಡಿಗಳಂತೆ ಕಾಳಗ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಮಳೆ ಬಿದ್ದು ಇಳೆ ತಂಪು, ಚುರುಕುಗೊಂಡ ಕೃಷಿ ಚಟುವಟಿಕೆ. ತಾಲೂಕಿಗೆ ಬೇಕಾಗುವಷ್ಟೇ ಬೀಜ ಗೊಬ್ಬರ ದಾಸ್ತಾನಿದೆ ಎಂದ ಕೃಷಿ ಇಲಾಖೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಇ ನ್ಯೂಸ್ ಟಿವಿ.